ಬೆಂಗಳೂರಿಗರೆ ದೊಡ್ಡ ಕಂಟಕ. ಬೆಂಗಳೂರಿನಿಂದ ಬಂದಂತ ಜನರಿಂದ ಸೋಂಕು ದೊಡ್ಡ ಮಟ್ಟಕ್ಕೆ ಹರಡಿದೆ. ಹಳ್ಳಿ ಹಳ್ಳಿಗೂ ಕಾಲಿಟ್ಟು ಬೆಂಗಳೂರಿಂದ ಬಂದವರಿಂದ ವೈರಸ್. ಬ್ರೇಕಿಂಗ್ ನ್ಯೂಸ್. ಒಂದು ತಿಂಗಳಲ್ಲಿ 18,000 ಜನ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋದರು. ಆ 18,000 ಇವತ್ತು ಚಿಕ್ಕಮಗಳೂರು ಡೇಂಜರ್ ಝೋನ್ ಅಲ್ಲೇ ಇದೆ. ಇನ್ನೂ ಕೂಡ ಲಾಕ್ಡೌನ್ ಅನ್ನು ಮುಂದುವರಿಯುತ್ತೆ. ಕ್ವಾರಂಟೈನ್ ಆಗ್ತಿಲ್ಲ, ಅವರು ನಿಯಮ ಪಾಲಿಸ್ತಿಲ್ಲ. ಅವರು ಚಿಕ್ಕಮಗಳೂರಿನಲ್ಲಿ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಿದ್ದಾರೆ. ಅವರು ಚಿಕ್ಕಮಗಳೂರು ರೆಡ್ ಝೋನ್ ಅಲ್ಲಿ ಇರೋದಕ್ಕೆ ಕಾರಣನೇ ಅವರು. ಸೊ ರೆಡ್ ಝೋನ್ ಅಲ್ಲಿ ಚಿಕ್ಕಮಗಳೂರು ಈ ಕ್ಷಣಕ್ಕೆ ನಂಬರ್ 1 ಪ್ಲೇಸ್ ಅಲ್ಲಿದೆ. ಸೋಂಕು ಹೆಚ್ಚಾಗ್ತಿರೋದನ್ನ ಒಪ್ಪಿಕೊಂಡಿದ್ದಾರೆ ಡಿಸಿ ಜಿಲ್ಲಾಧಿಕಾರಿಗಳಾದಂತಹ ರಮೇಶ್ ಅವರು. ಕೊರೋನಾ ನಿಯಂತ್ರಣಕ್ಕೆ ದೊಡ್ಡ ಹರಸಾಹಸ ಪಡ್ತಾ ಇದೆ ಜಿಲ್ಲಾಡಳಿತ. ಹೊರ ಬೇರೆ ಡಿಸ್ಟ್ರಿಕ್ಟ್ಸಿಂದ 17,687, ಬೇರೆ ರಾಜ್ಯಗಳಿಂದ 268 ಜನ ಬಂದಿದ್ದಾರೆ. ಸೊ ಏನಾಗಿದೆ, ವಲಸೆ ಪ್ರಾರಂಭ ಆದದ್ದೇ ಸ್ವಲ್ಪ ಬೆಂಗಳೂರಿನ ಪೀಕ್ ಆದ ಮೇಲೆ, ಹಾಗಾಗಿ ಅದರ ನಂತರ ಸಮಯದಲ್ಲಿ ನಮ್ಮದು ಪಿಕಪ್ ಆಗಿದೆ. ಹಾಗಾಗಿ ನಾರ್ಮಲ್ ಬಿಹೇವಿಯರ್ ಆಫ್ ದಿ ಕೋವಿಡ್ ಪ್ರಕರಣ ತಾವು ನೋಡಿದ್ರೆ ಪೀಕ್ ಹೋಗಿ ತಲೆಗೆ ಇಳಿಯುತ್ತೆ. ಆ ಥರ ನಮ್ಮ ಜಿಲ್ಲೆಯಲ್ಲೂ ಆಗಿದೆ. ಆದರೆ 40-46% ಇದ್ದದ್ದು ಇವತ್ತು ಸುಮಾರು 14-15% ಏನು ಬಂದಿದೆ. ಇಳಿಮುಖ ಆಗೋದು ಸಾಕಷ್ಟು ಬೇಗ ಇಳಿಮುಖ ಆಗ್ತಾ ಇದೆ. ಟೆಸ್ಟಿಂಗು ಒಂದು, ಟೆಸ್ಟಿಂಗು ಎರಡನೇದು, ಹೋಮ್ ಐಸೋಲೇಷನ್. ಇವಾಗ ನಮ್ಮ ಜಿಲ್ಲೆಯಲ್ಲಿ ತಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಭೆಯಲ್ಲಿ ಕೂಡ ಇದು ಬಂದಂಥ ವಿಚಾರ, ನಮ್ಮ ಜಿಲ್ಲೆಯಲ್ಲಿ 87% ಹೋಮ್ ಐಸೋಲೇಷನ್ ಪ್ರಕರಣಗಳಲ್ಲಿ ವಿಸಿಟ್ ಆಗಿದೆ. ಟೆಸ್ಟಿಂಗಲ್ಲಿ ಕೂಡ ಸಾಧಾರಣ ನಾವು ಶಕ್ತಿ ಮೀರಿ 1,400-1,500 ನಮ್ಮ ಕೆಪಾಸಿಟಿ ಇದ್ದರೂ ಕೂಡ ಇವತ್ತು ಸಾಧಾರಣವಾಗಿ 1,800-1,900 ಟೆಸ್ಟಿಂಗ್ ಕೂಡ ಮಾಡ್ತಾ ಇದ್ವಿ. ರ್ಯಾಟ್ ಟೆಸ್ಟಿಂಗ್ನ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ ಪಾಸಿಟಿವಿಟಿ ಕೂಡ ಅಂದರೆ ಎಲ್ರಿಗೂ ಕವರ್ ಮಾಡೋಕ್ಕೆ ನಮ್ಮ ಪ್ರಯತ್ನ ಆಗಿದೆ. ಹೊರ ಬೇರೆ ಡಿಸ್ಟ್ರಿಕ್ಟ್ಸಿಂದ 17,687, ಬೇರೆ ರಾಜ್ಯಗಳಿಂದ 268 ಜನ ಬಂದಿದ್ದಾರೆ. ಸೊ ಏನಾಗಿದೆ, ವಲಸೆ ಪ್ರಾರಂಭ ಆದದ್ದೇ ಸ್ವಲ್ಪ ಬೆಂಗಳೂರಿನ ಪೀಕ್ ಆದ ಮೇಲೆ, ಹಾಗಾಗಿ ಅದರ ನಂತರ ಸಮಯದಲ್ಲಿ ನಮ್ಮದು ಪಿಕಪ್ ಆಗಿದೆ. ಹಾಗಾಗಿ ನಾರ್ಮಲ್ ಬಿಹೇವಿಯರ್ ಆಫ್ ದಿ ಕೋವಿಡ್ ಪ್ರಕರಣ ತಾವು ನೋಡಿದ್ರೆ ಪೀಕ್ ಹೋಗಿ ತಲೆಗೆ ಇಳಿಯುತ್ತೆ. ಆ ಥರ ನಮ್ಮ ಜಿಲ್ಲೆಯಲ್ಲೂ ಆಗಿದೆ. ಆದರೆ 40-46% ಇದ್ದದ್ದು ಇವತ್ತು ಸುಮಾರು 14-15% ಏನು ಬಂದಿದೆ. ಇಳಿಮುಖ ಆಗೋದು ಸಾಕಷ್ಟು ಬೇಗ ಇಳಿಮುಖ ಆಗ್ತಾ ಇದೆ. ಟೆಸ್ಟಿಂಗ್ ಒಂದು, ಟೆಸ್ಟಿಂಗ್. ಇಷ್ಟರವರೆಗೆ ಜನ ಪೂರ್ತಿಯಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯ ಜನತೆಗೆ ಕೂಡ, ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕೋವಿಡಿನ ಪ್ರಮಾಣಗಳು ಇಳಿಮುಖವಾಗ್ತಿದೆ. ಯಾರು ಪಾಸಿಟಿವ್ ಬಂದಿದ್ದಾರೆ ಅದವರನ್ನು ಸಿಸಿ ಸೆಂಟರಿಗೆ ಕಡ್ಡಾಯ. ಚಿಕ್ಕಮಗಳೂರು ಇದೀಗ ಜಿಲ್ಲಾಧಿಕಾರಿಗಳು ಮಾತಾಡ್ತಿದ್ರು, ಎಲ್ಲೆಲ್ಲಿ ಹೇಗೆ ಬಂದವರಿಂದ ಹೇಗೆ ಪ್ರಾಬ್ಲಮ್ ಆಯಿತು ಅಂತ. ಬೆಂಗಳೂರಿನಲ್ಲಿ ಪೀಕ್ ಆಯಿತು, ಅದಾದಮೇಲೆ ಅದು ಇಲ್ಲಿಂದ ಹೋಗಿದ್ರಲ್ಲ, ಅವರೆಲ್ಲ ಹೋಗಿ ಸೆಟ್ಲ್ ಆಗಿದ್ರಲ್ಲ, ಆದರೆ ಅವ್ರು ಕ್ವಾರಂಟೈನ್ ಆಗಿರಲಿಲ್ಲ, ರೀತಿ ರಿವಾಜ್ ಏನಿತ್ತು, ನಿಯಮಾವಳಿಗಳು ಅದನ್ನು ಪಾಲಿಸಿಲ್ಲ. 18,000 ಹೆಚ್ಚು ಜನ ಇಲ್ಲಿಂದ ಹೋದವರು ಚಿಕ್ಕಮಗಳೂರು ಕಡೆ. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಈಗ ಕಂಟ್ರೋಲ್ ಮಾಡೋದಕ್ಕೆ ಜಿಲ್ಲಾಡಳಿತ ಪ್ರಯತ್ನ ಪಡ್ತಾ ಇದೆ. ಹಂಗೆ ನೋಡೋಕ್ಕೋದ್ರೆ ಒಂದು 2-3 ವಾರಕ್ಕಿಂತ ಇವತ್ತು ಒಂದಷ್ಟು ಓಕೆ, ಬಟ್ ಸ್ಟಿಲ್ ಲಾಂಗ್ ವೇ ಟು ಗೋ. ಚಿಕ್ಕಮಗಳೂರು ಜಿಲ್ಲೆಗೆ ಸೋಂಕು ಕಡಿಮೆ ಆಗಬೇಕು, ಪಾಸಿಟಿವಿಟಿ ಕಡಿಮೆ ಆಗಬೇಕು, ಗುಣಮುಖರಾಗಿರೋರು ಹೆಚ್ಚಾಗಬೇಕು, ಡೆತ್ ರೇಟ್ ಇನ್ನೂ ಕಡಿಮೆ ಆಗಬೇಕು, ಆ ಎಲ್ಲ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರಿಗೆ ಇನ್ನೂ ಕೂಡ ಲಾಕ್ಡೌನ್ ಮುಂದುವರಿಯುತ್ತೆ. ನನ್ನ ಸಹೋದ್ಯೋಗಿ ಚಿಕ್ಕಮಗಳೂರಿನಿಂದ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ಗರೀಶ್. ಸೊ ಬೆಂಗಳೂರಿನಿಂದ ಹೋದವರು ಪ್ರಾಬ್ಲಮ್ ಆದರು, ಈಗ ಬೆಂಗಳೂರು ಓಪನ್ ಆಗ್ತಿದೆಯಲ್ಲ, ಅವರೆಲ್ಲ ಬೆಂಗಳೂರು ಕಡೆ ಬಂದ್ರೆ ಕಡಿಮೆ ಆಗ್ತಿದೆಯಾ, ಹೆಂಗೆ, ಏನ್ ಲಾಜಿಕ್ ಈಗ ನೆಕ್ಸ್ಟ್? ರೀಶ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಲೂ ಕೂಡ ದಿನನಿತ್ಯ 350-400 ಕೇಸ್ಗಳು ಬರ್ತಾರಂತದ್ದು. ಆದ್ರೆ ಚಿಕ್ಕಮಗಳೂರಿಗೆ ಕಂಟಕ ಅಂದ್ರೆ ಅದು ಕೂಡ ಬೆಂಗಳೂರಿನಿಂದ ಬಂದಂತ ಜನರಿದೆ ಅನ್ನೋದೇ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿರುವಂತದ್ದು. ಸುಮಾರು ಕಳೆದ ತಿಂಗಳು ಏನು ಲಾಕ್ಡೌನ್ ಅಂತ ಏನು ಘೋಷಣೆ ಆಗ್ತಾ ಇದ್ದಂತೆ ಸುಮಾರು 18,000 ಜನರು ಬೆಂಗಳೂರು ಸೇರಿದಂತೆ ಬೇರೆ ಜಿಲ್ಲೆಗಳಿಂದ. ಅವರೆಲ್ಲ ಯಾರು ಅಂತ ಕಂಡಿಡಿದು, ಅವ್ರನ್ನ ಕ್ವಾರಂಟೈನ್ ಮಾಡಿ ಅವರೆಲ್ಲ ಹುಷಾರಾಗಿದ್ದಾರಾ ಅಥವಾ ಇನ್ನು ಕ್ವಾರಂಟೈನ್ಲೇ ಇದ್ದಾರಾ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರಾ, ಅವ್ರು ಯಾರು ಈಗ ಬೆಂಗಳೂರು ಬರಕ್ ಬಿಡ್ತಿಲ್ವಾ, ಏನ್ ನಡೀತಿದೆ ಆ ಫ್ರೇಮ್ ಅಲ್ಲಿ? ಅಂದ್ರೆ ಹರೀಶ್, ಈಗ ಸುಮಾರು 18,000 ಜನರು ಬಂದಂತ ಜನರಲ್ಲಿ ಸುಮಾರು ಮ್ಯಾಕ್ಸಿಮಮ್ ಅವರಿಗೆ ಕೊರೋನಾ ಬಂದಿರುವಂತದ್ದು. ಈಗಾಗಲೇ ಅವರೆಲ್ಲರೂ ಕೂಡ ಗುಣಮುಖರಾಗಿರುವಂತದ್ದು. ಅಂದ್ರೆ ಹಳ್ಳಿ ಹಳ್ಳಿಗೆ ಏನ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಗೂ
ಜಾಸ್ತಿ ಕೇಸ್ಗಳು ಬರ್ತಾ ಇತ್ತು. ಇವರೆಲ್ಲರೂ ಕೂಡ ಬೆಂಗಳೂರಿನಿಂದ ಅಂತ ಬಂದಂತ ಜನರಿಂದಾನೇ ಹೆಚ್ಚು ಸೋಂಕು ಕಂಡು ಬಂದಿರುವಂತದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಕೊರೋನಾ ಕೇಸ್ಗಳು ಬಂದಿರುವಂತದ್ದು ಮತ್ತೆ ಪಾಸಿಟಿವ್ ರೇಟ್ ಜಾಸ್ತಿ ಆಗೋಕ್ಕೂ ಕೂಡ ಇದೇ ಕಾರಣ ಅಂತ ಈಗ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಈಗ ಸದ್ಯ ಅವರೆಲ್ಲರೂ ಕೂಡ ಗುಣಮುಖ ಆಗಿರುವಂತದ್ದು. ಅಂದ್ರೆ ಈಗ ನೆಕ್ಸ್ಟ್ ವೀಕ್ ಸದ್ಯಕ್ಕೆ ಒಂದು ವಾರ ಲಾಕ್ಡೌನ್ ಕಂಟಿನ್ಯೂ ಆಗಿರುವಂತದ್ದು. ಅವ್ರ ಮುಂದಿನ ವಾರದಿಂದ ಬೇಕಾದ್ರೆ ಬೆಂಗಳೂರು ಲಾಕ್ಡೌನ್ ಓಪನ್ ಆದ್ರೆ ಅವರು ತೆರಳಬಹುದು. ಹರೀಶ್, ಥ್ಯಾಂಕ್ ಯು ವೀರೇಶ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ